Welcome to LMS. I am Mushtaq Kunnoor, lecturer, Government Polytechnic, Mundgod, Uttar Kannada district. LMS, it is an initiation of Department of Collegiate and Technical Education. In this video, I will explain you about the Digital Communication and Networking Lab, that is of fourth semester. In that, particularly, we shall discuss the experiment number 11 from part B, that is configuration of TCP/IP protocol setting in Windows or Linux. Dear students, the content is as follows. Content ee tara ide. First, we will study aim andre enu, then apparatus required, then we will also see theory background. Andre ee experiment ge, ee experiment conduct maadlikke namge en theory required ide adanna naavu illi study maaduva. Ade reethi procedure yatara conduct maadbeku now, and then we will see conduction of experiment. Illi now screen mail nodabodu how to configure the TCP/IP in Windows 10 anta. At the end we will see the conclusion. These are all the 6 points ee experiment alli, 6 points idav ee content alli. Now we will begin with the apparatus required. Andre eshtu namge components required ide. ಈ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಲಿಕ್ಕೆ ಯೂಶ್ವಲಿ ನಮಗೆ ಒಂದು ಕಂಪ್ಯೂಟರ್ ಆದರೆ ಸಾಕು. ಒಂದು ಕಂಪ್ಯೂಟರ್ ದೇರ್ ಯು ಕ್ಯಾನ್ ಕಾನ್ಫಿಗರ್ ಇಟ್. ಬಟ್ ಇನ್ ಆರ್ಡರ್ ಟು ಚೆಕ್ ದಿ ಕಮ್ಯುನಿಕೇಶನ್ ಬಿಟ್ವೀನ್ ಟೂ ಕಂಪ್ಯೂಟರ್, ಎರಡು ಕಂಪ್ಯೂಟರ್ ಮಧ್ಯೆ ಕಮ್ಯುನಿಕೇಶನ್ ಚೆಕ್ ಮಾಡಲಿಕ್ಕೆ ವಿ ನೀಡ್ ಟೂ ಕಂಪ್ಯೂಟರ್ ಆ್ಯಂಡ್ ಒನ್ RJ45 ಕೇಬಲ್ ವಿತ್ ಕ್ರಿಂಪ್ಡ್. ಆ CAT5 ಕೇಬಲ್ ನಾವು ಅಲ್ಲಿ ಯೂಸ್ ಮಾಡಬಹುದು. ದಟ್ ಮೀನ್ಸ್ ಟೋಟಲ್ ಅಪರೇಟರ್ಸ್ ರಿಕ್ವೈರ್ಸ್ ಆರ್ ಟೂ, ದಟ್ ಈಸ್ ಟೂ ಕಂಪ್ಯೂಟರ್ ಆ್ಯಂಡ್ ಕ್ರಿಂಪ್ಡ್ RJ45 ಕನೆಕ್ಟರ್ ವಿತ್ CAT5 ಕೇಬಲ್. ಈಗ ನಾವು ನೋಡುವ ಕಾನ್ಫಿಗರೇಷನ್ ಆಫ್ TCP/IP ಪ್ರೋಟೋಕಾಲ್ ಸೆಟ್ಟಿಂಗ್ ಇನ್ ವಿಂಡೋಸ್ 10. ಫಸ್ಟ್ ನಾವು ನೋಡೋಣ ವಾಟ್ ಈಸ್ TCP/IP. TCP/IP ಅಂದ್ರೇನು? TCP/IP ಫುಲ್ ಫಾರ್ಮ್ ಈ ತರ ಇದೆ, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಇಂಟರ್ನೆಟ್ ಪ್ರೋಟೋಕಾಲ್. ಪ್ರೋಟೋಕಾಲ್ ಅಂದ್ರೇನು? ಈಗ ನಾವು ಡಾಟಾ ಕಮ್ಯುನಿಕೇಶನ್ ಅಂಡ್ ನೆಟ್ವರ್ಕಿಂಗ್ ಸಬ್ಜೆಕ್ಟ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಪ್ರೋಟೋಕಾಲ್ ಅಂದ್ರೆ ಇಟ್ ಈಸ್ ಅ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಟು ಮೇಕ್ ದಿ ಕಮ್ಯುನಿಕೇಶನ್. ಓಕೆ, ಹಂಗಂದ್ರೆ TCP/IP ಯಾಕೆ ಯೂಸ್ ಮಾಡಬೇಕು? TCP/IP ಇದೊಂದು ಪ್ರೋಟೋಕಾಲ್. ವೆನೆವರ್ ಅ ಕಂಪ್ಯೂಟರ್ ಈಸ್ ಕನೆಕ್ಟೆಡ್ ಇನ್ ಅ ನೆಟ್ವರ್ಕ್ ಆರ್ ವೆನೆವರ್ ಕಂಪ್ಯೂಟರ್ ಈಸ್ ಕನೆಕ್ಟೆಡ್ ಓವರ್ ಅ ಇಂಟರ್ನೆಟ್, ವಿ ನೀಡ್ ಅ ಪ್ರೋಟೋಕಾಲ್ ಟು ಕಮ್ಯುನಿಕೇಟ್ ದೀಸ್ ಕಂಪ್ಯೂಟರ್ ಓವರ್ ನೆಟ್ವರ್ಕ್ ಆಸ್ ವೆಲ್ ಆಸ್ ಇಂಟರ್ನೆಟ್. ಹಂಗಂದ್ರೆ ಈಗ ಎರಡು ಕಂಪ್ಯೂಟರ್ ಇರ್ತವೆ, ಎರಡು ಕಂಪ್ಯೂಟರ್ ಲೋಕಲ್ ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಆಗಿರ್ತವೆ. ಈಗ ಒಂದಕ್ಕೆ ಒಂದು ಕಂಪ್ಯೂಟರ್ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಅಲ್ಲಿ ಒಂದು ಪ್ರೋಟೋಕಾಲ್ ಬೇಕಾಗುತ್ತೆ, ದಟ್ ಈಸ್ ಕಾಲ್ಡ್ TCP/IP ಪ್ರೋಟೋಕಾಲ್. ಅದೇ ರೀತಿ ಈಗ ಎರಡು ಕಂಪ್ಯೂಟರ್ ಆರ್ ಮೋರ್ ದ್ಯಾನ್ ಒನ್ ಕಂಪ್ಯೂಟರ್ ಓವರ್ ಇಂಟರ್ನೆಟ್ ಅಲ್ಲಿ ಕನೆಕ್ಟ್ ಆದಾಗ ಅವು ಒಂದಕ್ಕೆ ಒಂದು ಕಮ್ಯುನಿಕೇಟ್ ಮಾಡಬೇಕಂದ್ರೆ ನಮಗೊಂದು ಪ್ರೋಟೋಕಾಲ್ ಬೇಕು. ಆ ಪ್ರೋಟೋಕಾಲ್ ಹೆಸರು ಏನಂದ್ರೆ TCP/IP. ಓಕೆ, ಈ TCP/IP ಪ್ರೋಟೋಕಾಲ್ ನಾವು ಓವರ್ ಇಂಟರ್ನೆಟ್ ಯೂಸ್ ಮಾಡಬಹುದು, ಓವರ್ ಪ್ರೈವೇಟ್ ನೆಟ್ವರ್ಕ್ ಯೂಸ್ ಮಾಡಬಹುದು. ಪ್ರೈವೇಟ್ ನೆಟ್ವರ್ಕ್ ಅಂದ್ರೆ ಅದಕ್ಕೆ ಇಂಟ್ರಾನೆಟ್ ಅಂತಾರೆ, ಎಕ್ಸ್ಟ್ರಾ ನೆಟ್ ಅಂತಾರೆ. ಇಂಟ್ರಾನೆಟ್ ಅಂದ್ರೆ ಇಂಟರ್ನಲ್ ನೆಟ್ವರ್ಕ್ ಅಂದ್ರೆ ಲ್ಯಾನ್. ಲ್ಯಾನ್ ಅಲ್ಲಿ ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಆರ್ ವಿದ್ ಇನ್ ಅ ಬಿಲ್ಡಿಂಗ್ ವಿದ್ ಇನ್ ಅ ಕ್ಯಾಂಪಸ್ ನ ಏನ್ ಯೂಸ್ ಮಾಡ್ತೀವಿ ಅಲ್ಲಿ ನಮಗೆ TCP/IP ಬೇಕಾಗುತ್ತೆ. ಅದೇ ರೀತಿ ಎಕ್ಸ್ಟ್ರಾ ನೆಟ್ ಅಂದ್ರೆ ಔಟ್ಸೈಡ್ ದಿ ನೆಟ್ವರ್ಕ್ ದ ಕಮ್ಯುನಿಕೇಶನ್ ಬಿಟ್ವೀನ್ ಟೂ ನೆಟ್ವರ್ಕ್ಸ್ ಅಲ್ಲಿ ಕೂಡ ನಮಗೆ TCP/IP ಪ್ರೋಟೋಕಾಲ್ ಬೇಕಾಗುತ್ತೆ. ಓಕೆ, ಈಗ TCP/IP ಪ್ರೋಟೋಕಾಲ್ ಏನ್ ಮಾಡುತ್ತಪ್ಪ? TCP/IP ಪ್ರೋಟೋಕಾಲ್ ಏನ್ ಮಾಡುತ್ತಂದ್ರೆ ಈಗ ಎರಡು ಕಂಪ್ಯೂಟರ್ ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಆದ ತಕ್ಷಣ ಎಂಡ್ ಟು ಎಂಡ್ ನಾವು ಡಾಟಾ ಸೆಂಡ್ ಮಾಡಬೇಕಂದ್ರೆ ವಿ ನೀಡ್ ಪ್ರೋಟೋಕಾಲ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರೋಟೋಕಾಲ್, ದಟ್ ಈಸ್ TCP/IP. ಅದೇ ರೀತಿ ಈಗ ನೀವು ಒಂದ್ಸಲ ಎರಡು ಕಂಪ್ಯೂಟರ್ ಮಧ್ಯೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಆದ ನಂತರ ಅಲ್ಲಿ ನಾವು ಡಾಟಾ ಸೆಂಡ್ ಮಾಡಬೇಕು. ಈಗ ಒಂದು ಮೆಸೇಜ್ ಇರುತ್ತೆ, ಆ ಎಂಟೈರ್ ಮೆಸೇಜ್ ನಾವು ಕಳಿಸೋದಿಲ್ಲ, ಆ ಮೆಸೇಜ್ ಅನ್ನು ನಾವು ಪ್ಯಾಕೆಟ್ಸ್ ಆಗಿ ಬ್ರೇಕ್ ಮಾಡ್ತೀವಿ. ಆ ಪ್ಯಾಕೆಟ್ಸ್ ಆಗಿ ಬ್ರೇಕ್ ಮಾಡಿದ್ದನ್ನ ಈಚ್ ಪ್ಯಾಕೆಟ್ಗೆ ಒಂದು ಅಡ್ರೆಸ್ ಅಸೈನ್ ಮಾಡ್ತೀವಿ. ಆ ಅಡ್ರೆಸ್ ತಗೊಂಡು ಆ ಪ್ಯಾಕೆಟ್ ಏನಿದೆಯಲ್ಲ ಆ ಪಾತ್ ಅನ್ನ ಟ್ರಾವೆಲ್ ಮಾಡುತ್ತೆ, ಟ್ರಾವೆಲ್ ಮಾಡ್ತಾ ಮಾಡ್ತಾ ಡೆಸ್ಟಿನೇಷನ್ಗೆ ರೀಚ್ ಆಗುತ್ತೆ. ಇದು ಪ್ಯಾಕೆಟ್ಸ್ ಅನ್ನು ಮೆಸೇಜ್ ಅನ್ನು ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡೋದು ಮತ್ತು ಅದನ್ನ ಅಡ್ರೆಸ್ ಮಾಡೋದು ಮತ್ತು ಆರ್ ಡೆಸ್ಟಿನೇಷನ್ ಸೈಡ್ ಅದನ್ನ ರೀಅಸೆಂಬಲ್ ಮಾಡೋ ಕೆಲಸ ಯಾರ್ದಂದ್ರೆ ಅದು TCP/IP ಪ್ರೋಟೋಕಾಲ್. ಈಗ ನಾವು ನೋಡುವ TCP ಅಷ್ಟೇ ಏನ್ ಮಾಡುತ್ತೆ. ಈಗ ನೋಡಿ ಎರಡು ಪ್ರೋಟೋಕಾಲ್ ಇದೆ ಇದರಲ್ಲಿ, ಅಂದ್ರೆ ಎರಡು ಇಟ್ ಇಸ್ ಕಾಂಬಿನೇಷನ್ ಆಫ್ ಟೂ, ದಟ್ ಈಸ್ TCP ಅಂಡ್ IP, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂಡ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ.
ಟಿಸಿಪಿ ಅಷ್ಟೇ ಏನ್ ಮಾಡುತ್ತೆ, ಟಿಸಿಪಿ ಅಂದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಇದೇನ್ ಮಾಡುತ್ತಪ್ಪ ಅಂದ್ರೆ ಇಟ್ ಡಿಫೈನ್ಸ್ ಹೌ ಅಪ್ಲಿಕೇಶನ್ ಕ್ಯಾನ್ ಕ್ರಿಯೇಟ್ ಚಾನೆಲ್ಸ್ ಆಫ್ ಕಮ್ಯುನಿಕೇಶನ್ ಅಕ್ರಾಸ್ ಎ ನೆಟ್ವರ್ಕ್. ಹಂಗಂದ್ರೆ ಇಟ್ ಡಿಫೈನ್ಸ್ ಅಪ್ಲಿಕೇಶನ್ಸ್ ಕ್ರಿಯೇಟ್ ಎ ಚಾನೆಲ್ಸ್ ಕಮ್ಯುನಿಕೇಶನ್ ಅಕ್ರಾಸ್ ನೆಟ್ವರ್ಕ್. ಫಾರ್ ಎಕ್ಸಾಂಪಲ್, ವೆನ್ ಟೂ ಕಂಪ್ಯೂಟರ್ಸ್ ಆರ್ ಕನೆಕ್ಟೆಡ್ ಟುಗೆದರ್, ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಚಾನೆಲ್ ಬಿಟ್ವೀನ್ ಟೂ ನೆಟ್ವರ್ಕ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಟಿಸಿಪಿ. ಹಂಗಂದ್ರೆ ಈಗ ಎರಡು ಕಂಪ್ಯೂಟರ್ ಕನೆಕ್ಟ್ ಆದ್ಮೇಲೆ ಅದ್ರ ಮಧ್ಯೆ ಏನ್ ಕಮ್ಯುನಿಕೇಶನ್ ಆಗುತ್ತಲ್ಲ, ಅದ್ರ ಮಧ್ಯೆ ಏನ್ ಕಮ್ಯುನಿಕೇಶನ್ ಚಾನೆಲ್ ಎಸ್ಟಾಬ್ಲಿಷ್ ಆಗುತ್ತಲ್ಲ, ಅದ್ರ ಯಾರ ಜವಾಬ್ದಾರಿ ಅಂದ್ರೆ ಅದು ಟಿಸಿಪಿ ಜವಾಬ್ದಾರಿ. ಟಿಸಿಪಿ ಏನಿದೆ, ನೆಟ್ವರ್ಕ್ ಅಲ್ಲಿ ಎರಡು ಕಂಪ್ಯೂಟರ್ ಕನೆಕ್ಟ್ ಆದ್ಮೇಲೆ ಅದರ ಮಧ್ಯೆ ಚಾನೆಲ್ ಎಸ್ಟಾಬ್ಲಿಷ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡುತ್ತೆ ಟಿಸಿಪಿ, ಟಿಸಿಪಿ ಏನಿದೆಯಲ್ಲ, ಈಗ ಮೆಸೇಜ್ ಅನ್ನು ನಾವು ಬ್ರೇಕ್ ಮಾಡಿ ಮೆಸೇಜ್ ಸ್ಮಾಲ್ ಮೆಸೇಜಸ್ ಅನ್ನು ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ ಆಗಿ ನಾವು ಬ್ರೇಕ್ ಮಾಡಿರ್ತೀವಿ, ಬ್ರೇಕ್ ಮಾಡಿ ಅದನ್ನು ನಾವು ಟ್ರಾನ್ಸ್ಮಿಟ್ ಮಾಡಿರ್ತೀವಿ. ಆ ಪ್ಯಾಕೆಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ರೂಟ್ ತಗೊಂಡು ಟ್ರಾವೆಲ್ ಮಾಡಿ ಡೆಸ್ಟಿನೇಷನ್ಗೆ ರೀಚ್ ಆಗಿರ್ತಾರೆ. ಆ ಪ್ಯಾಕೆಟ್ಸ್ ಅನ್ನು ರ್ಯಾಂಡಮ್ ಆಗಿ ರೀಚ್ ಆಗಿದ್ದ ಪ್ಯಾಕೆಟ್ಸ್ ಅನ್ನು ರೀಅಸೆಂಬಲ್ ಮಾಡೋ ಕೆಲಸ ಯಾರ್ದಂದ್ರೆ ಅದು ಟಿಸಿಪಿ ಪ್ರೋಟೋಕಾಲ್. ರೀಅಸೆಂಬಲ್ಸ್ ದಿ ಪ್ಯಾಕೆಟ್ಸ್ ಇನ್ ಆರ್ಡರ್ ಅಟ್ ದಿ ಡೆಸ್ಟಿನೇಷನ್ ಅಕಾರ್ಡಿಂಗ್ ಟು ದೇರ್ ಅಡ್ರೆಸಸ್. ದಿಸ್ ಈಸ್ ಆಲ್ ಅಬೌಟ್ ಟಿಸಿಪಿ. ಈಗ ನಾವು ನೋಡುವ ಐಪಿ ಏನ್ ಮಾಡುತ್ತೆ. ಐಪಿ ಏನ್ ಮಾಡುತ್ತೆ ಅಂದ್ರೆ ಈಗ ನಮ್ದು ಇರುವ ಎಂಟೈರ್ ಮೆಸೇಜ್ ಏನಿರುತ್ತೆ, ಆ ಮೆಸೇಜ್ ಅನ್ನು ಸ್ಮಾಲ್ ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಸ್ಮಾಲ್ ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡೋದು ಅಲ್ಲದೆ ಆ ಈಚ್ ಪ್ಯಾಕೆಟ್ ಅನ್ನ ಒಂದು ಅಡ್ರೆಸ್ ಕೊಡುತ್ತೆ. ಆ ಅಡ್ರೆಸ್ ಏನಾಗತ್ತಂದ್ರೆ ಆ ಅಡ್ರೆಸ್ ತಗೊಂಡು ಆ ಪ್ಯಾಕೆಟ್ಸ್ ರೂಟ್ ಅನ್ನು ಟ್ರಾವೆಲ್ ಮಾಡುತ್ತೆ, ಡಿಫ್ರೆಂಟ್ ರೂಟ್ ಅನ್ನು ಟ್ರಾವೆಲ್ ಮಾಡುತ್ತೆ. ಡಿಫ್ರೆಂಟ್ ರೂಟ್ ಟ್ರಾವೆಲ್ ಮಾಡಿದಾಗ ಈಗ ನಮ್ಗೆ ಗೊತ್ತಿದೆ ನೆಟ್ವರ್ಕ್ ಅಲ್ಲಿ ಬೇರೆ ಸ್ವಿಚಸ್ ಗೇಟ್ ವೇ ಎಲ್ಲ ಇರ್ತಾವ. ಅವು ಗೇಟ್ ವೇ ಸ್ವಿಚಸ್ ಎಲ್ಲ ಏನ್ ಮಾಡ್ತಾವ ಅಂದ್ರೆ ಆ ಪ್ಯಾಕೆಟ್ ಅನ್ನ ಆ ಅಡ್ರೆಸ್ ನೋಡ್ಬಿಟ್ಟು ಆ ಪರ್ಟಿಕ್ಯುಲರ್ ಪ್ಯಾಕೆಟ್ಸ್ ಅನ್ನ ಒಂದು ಪರ್ಟಿಕ್ಯುಲರ್ ರೂಟ್ಗೆ ಗೈಡ್ ಮಾಡ್ತಾವ, ಸೊ ದಟ್ ಇಟ್ ಕ್ಯಾನ್ ರೀಚ್ ಇಟ್ಸ್ ಡೆಸ್ಟಿನೇಷನ್. ಹೆನ್ಸ್ ಐ ಕ್ಯಾನ್ ಸೇ ದಟ್ ಇಂಟರ್ನೆಟ್ ಪ್ರೋಟೋಕಾಲ್ ಇಟ್ ಡಿಫೈನ್ಸ್ ಹೌ ಟು ಅಡ್ರೆಸ್ ಈಚ್ ರೌಟ್ ಅಡ್ರೆಸ್ ಇಟ್ ಡಿಫೈನ್ಸ್ ಹೌ ಟು ಅಡ್ರೆಸ್ ಅಂಡ್ ರೌಟ್ ಈಚ್ ಪ್ಯಾಕೆಟ್ ಟು ಮೇಕ್ ಶೋರ್ ಇಟ್ ರೀಚಸ್ ದಿ ರೈಟ್ ಡೆಸ್ಟಿನೇಷನ್. ಅಂಡ್ ವೆನ್ ಇಟ್ ಅಸೈನ್ಸ್ ದಿ ಅಡ್ರೆಸ್ ಟು ಈಚ್ ಪ್ಯಾಕೆಟ್, ದೆನ್ ಈಚ್ ಗೇಟ್ ವೇ ಕಂಪ್ಯೂಟರ್ ಆನ್ ದಿ ನೆಟ್ವರ್ಕ್ ಚೆಕ್ ದಿಸ್ ಐಪಿ ಅಡ್ರೆಸಸ್ ಟು ಡಿಟರ್ಮೈನ್ ವೇರ್ ಟು ಫಾರ್ವರ್ಡ್ ದಿಸ್ ಮೆಸೇಜ್. ದಿಸ್ ಈಸ್ ಆಲ್ ಅಬೌಟ್ ಇಂಟರ್ನೆಟ್ ಪ್ರೋಟೋಕಾಲ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಬಿಫೋರ್ ಗೋಯಿಂಗ್ ಇನ್ ಟು ದ ಕಾನ್ಫಿಗರೇಷನ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಟೈಪ್ಸ್ ಆಫ್ ದಿಸ್ ಟಿಸಿಪಿ ಐಪಿ. ಇನ್ ಟೂ ವೇ ವಿ ಕ್ಯಾನ್ ಕಾನ್ಫಿಗರ್ ದಿ ಟಿಸಿಪಿ ಐಪಿ. ದಟ್ ಒನ್ ವೇ ಈಸ್ ಡೈನಾಮಿಕ್ ಅಸೈನ್ಮೆಂಟ್, ಅನದರ್ ವೇ ಈಸ್ ಸ್ಟ್ಯಾಟಿಕ್ ಅಸೈನ್ಮೆಂಟ್. ಡಿಯರ್ ಸ್ಟೂಡೆಂಟ್ಸ್, ಟಿಸಿಪಿ ಐಪಿ ನಾವು ಕಾನ್ಫಿಗರ್ ಮಾಡಬೇಕಂದ್ರೆ ಇದರಲ್ಲಿ ಎರಡು ತರ ನಾವು ಇದನ್ನು ಕಾನ್ಫಿಗರ್ ಮಾಡಬಹುದು. ಒಂದು ಡೈನಾಮಿಕಲ್ಲಿ ಅಂದ್ರೆ ಕಂಪ್ಯೂಟರ್ ತನ್ನಿಂದ ತಾನ ಐಪಿ ಅಡ್ರೆಸ್ ಅನ್ನು ತಗೊಂಡ್ಬಿಡುತ್ತೆ. ಓಕೆ, ಸ್ಟ್ಯಾಟಿಕ್ ಅಂದ್ರೆ ಯೂಸರ್ ಏನಿದೆಯಲ್ಲ ಅದನ್ನ ಡಿಫೈನ್ ಮಾಡಬೇಕು. ಓಕೆ, ಈಗ ಸ್ಟ್ಯಾಟಿಕ್ ಐಪಿ ಅಡ್ರೆಸ್ ಅಂದ್ರೆ ಏನು? ಸ್ಟ್ಯಾಟಿಕ್ ಐಪಿ ಅಡ್ರೆಸ್ ಅಂದ್ರೆ ವೆನ್ ಎ ಡಿವೈಸ್ ಈಸ್ ಅಸೈನ್ಡ್ ಸ್ಟ್ಯಾಟಿಕ್ ಐಪಿ ಅಡ್ರೆಸ್ ದ ಅಡ್ರೆಸ್ ಡಸ್ ನಾಟ್ ಚೇಂಜ್. ಹಂಗಂದ್ರೆ ಈ ಕಂಪ್ಯೂಟರ್ ಅಲ್ಲಿ ನಾವು ಸ್ಟ್ಯಾಟಿಕ್ ಐಪಿ ಅಡ್ರೆಸ್ ಅಸೈನ್ ಮಾಡಿದ ತಕ್ಷಣ ಅದು ಚೇಂಜ್ ಆಗೋದಿಲ್ಲ. ಓಕೆ, ಏನ್ ಯೂಸರ್ ಕೊಟ್ಟಿರ್ತಾನೆ ಅದೇ ಇರುತ್ತೆ. ವೆರ್ಯಾಸ್ ಡೈನಾಮಿಕ್ ಐಪಿ ಅಡ್ರೆಸ್ ದ ಮೋಸ್ಟ್ ಆಫ್ ದಿ ಡಿವೈಸಸ್ ಯೂಸಸ್ ಡೈನಾಮಿಕ್ ಐಪಿ ಅಡ್ರೆಸಸ್ most of the devices uses dynamic IP addresses which are assigned by network when the connect and change over the time. ಹಿಂಗಂದ್ರೆ ಡೈನಾಮಿಕ್ ಐಪಿ ಅಡ್ರೆಸ್ ಅಲ್ಲಿ ಇದು ಅಡ್ರೆಸ್ ಚೇಂಜ್ ಆಗ್ತಾ ಇರುತ್ತೆ. ವೆನ್ ಎವರ್ ಈಗ ಫಾರ್ ಎಕ್ಸಾಂಪಲ್ ಐದು ಕಂಪ್ಯೂಟರ್ ಒಂದು ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಆಗಿರ್ತವೆ. ಐದು ಕಂಪ್ಯೂಟರ್ ನಾಲ್ಕು ಕಂಪ್ಯೂಟರ್ ಕನೆಕ್ಟ್ ಆಗಿದೆ ಅಂತ ಅಸ್ಯೂಮ್ ಮಾಡಿ, ಅವಾಗ ಎಲ್ಲ ಒಂದೊಂದು ಐಪಿ ಅಡ್ರೆಸ್ ಅಸೈನ್ ಆಗಿರುತ್ತೆ. ಇನ್ನೊಂದು ಹೊಸದಾಗಿ ಕಂಪ್ಯೂಟರ್ ಇನ್ನೊಂದು ಜಾಯ್ನ್ ಆಯಿತು, ಅದಕ್ಕೊಂದು ಬೇರೆ ಆಟೋಮೆಟಿಕಲಿ ಐಪಿ ಅಡ್ರೆಸ್ ಅಸೈನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಡೈನಾಮಿಕ್ ಐಪಿ ಅಡ್ರೆಸ್. ಓಕೆ, ನಾವು ಈಗ ನೋಡುವ ವಿಂಡೋಸ್ 10 ಅಲ್ಲಿ ಟಿಸಿಪಿ ಐಪಿ ಕಾನ್ಫಿಗರ್ ಮಾಡುವ ಪ್ರೊಸೀಜರ್ ಏನು. ಓಕೆ, ಫಸ್ಟ್ ಪ್ರೊಸೀಜರ್ ಏನಂದ್ರೆ ವಿ ಶುಡ್ ಗೋ ಟು ಸ್ಟಾರ್ಟ್ ಮೆನು. ಸ್ಟಾರ್ಟ್ ಮೆನುನ ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ ಮೆನು ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಒಂದು ಸೆಟ್ಟಿಂಗ್ ಬರುತ್ತೆ, ದಟ್ ಈಸ್ ವಿಂಡೋಸ್ ಸೆಟ್ಟಿಂಗ್. ಕ್ಲಿಕ್ ಆನ್ ದಿ ಸೆಟ್ಟಿಂಗ್.
ಒಂದ್ಸಲ ನಾವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು ಇನ್ನೊಂದು ವಿಂಡೋಸ್ ಓಪನ್ ಆಗುತ್ತೆ. ಆ ವಿಂಡೋಸ್ ಹೆಸರು ಏನಂದರೆ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್. ಈ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಮೇಲೆ ನಾನು ಡಬಲ್ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಓಪನ್ ಆಗೋದು ಈ ಸೆಟ್ಟಿಂಗ್, ಈ ವಿಂಡೋ. ಈ ಸೆಟ್ಟಿಂಗ್ ವಿಂಡೋದಲ್ಲಿ ಇಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡ್ ನಾವು ನೋಡಬಹುದು, ವಿ ಹ್ಯಾವ್ ಡಿಫರೆಂಟ್ ಆಪ್ಷನ್, ದಟ್ ಈಸ್ ವೈಫೈ, ಏರ್ಪ್ಲೇನ್ ಮೋಡ್, ಡಾಟಾ ಯೂಸೇಜ್, ವಿಪಿಎನ್, ಡೈಲಪ್, ಇಥರ್ನೆಟ್ ಆ್ಯಂಡ್ ಪ್ರಾಕ್ಸಿ. ನಾವು ಇಥರ್ನೆಟ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಇಥರ್ನೆಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇನ್ನೊಂದು ಸೆಟ್ಟಿಂಗ್ ಓಪನ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ರಿಲೇಟೆಡ್ ಸೆಟ್ಟಿಂಗ್. ಅದರಲ್ಲಿ ಇರುತ್ತೆ ಚೇಂಜ್ ಅಡಾಪ್ಟರ್ ಸೆಟ್ಟಿಂಗ್. ಚೇಂಜ್ ಅಡಾಪ್ಟರ್ ಸೆಟ್ಟಿಂಗ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ಸೆಟ್ಟಿಂಗ್ ಓಪನ್ ಆಗುತ್ತೆ. ಈ ಸೆಟ್ಟಿಂಗ್ ಹೆಸರು ಏನಂದರೆ ಇಥರ್ನೆಟ್. ಈ ಕಂಪ್ಯೂಟರ್ ಸಿಂಬಲ್ ಬಂದ ತಕ್ಷಣ ಅದರ ಮೇಲೆ ನಾವು ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿಯನ್ನು ಓಪನ್ ಮಾಡ್ಕೋಬೇಕು. ಪ್ರಾಪರ್ಟಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಇಥರ್ನೆಟ್ ಪ್ರಾಪರ್ಟಿ ಅಂತ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ. ಇದರಲ್ಲಿ ಎರಡು TCP IP ಆಪ್ಷನ್ ಇರ್ತವೆ, ಒಂದು TCP IPv6, ಇನ್ನೊಂದಿರುತ್ತೆ TCP IPv4. ಹಿಯರ್ ವಾಟ್ ವಿ ಹ್ಯಾವ್ ಟು ಡೂ, ಹಿಯರ್ ವಿ ಹ್ಯಾವ್ ಟು ಸೆಲೆಕ್ಟ್ TCP IPv4. ದೆನ್ ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ TCP IPv4 ಆ್ಯಂಡ್ TCP IPv6? TCP IPv6 ಈಸ್ 128-bit TCP IP ಅಡ್ರೆಸ್, ವೆರಾಸ್ TCP IPv4 ಈಸ್ 32-bit. ಇಲ್ಲಿ ನಾವು ನೋಡಬಹುದು ಇಲ್ಲಿ ನಮ್ಮ ಇದರಲ್ಲಿ ಎರಡು ಥರ ಸೆಟ್ಟಿಂಗ್ ಇದೆ, ಒನ್ TCP IP ಕಾನ್ಫಿಗರೇಷನ್ ಅಲ್ಲಿ ಜನರಲ್ ಅಂಡ್ ಆಲ್ಟರ್ನೇಟ್ ಕಾನ್ಫಿಗರೇಷನ್. ನಾವು ಜನರಲ್ ಅನ್ನು ಚೂಸ್ ಮಾಡ್ಕೋಬೇಕು. ಜನರಲ್ನಲ್ಲಿ ನಾವು ಚೂಸ್ ಮಾಡ್ಕೊಂಡ ಮೇಲೆ ಇಲ್ಲಿ ಬರೋದು ಆಪ್ಟೇನ್ ಆ್ಯಂಡ್ IP ಅಡ್ರೆಸ್ ಆಟೋಮೆಟಿಕಲಿ. ಆಪ್ಟೇನ್ ಆ್ಯಂಡ್ IP ಅಡ್ರೆಸ್ ಆಟೋಮೆಟಿಕಲಿ ಅಂದರೆ ಇದೇನಂದ್ರೆ ಇದು ಡೈನಾಮಿಕ್ IP ಅಡ್ರೆಸ್. ಜಸ್ಟ್ ನಾವು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದೇ ಥರ ಕೆಳಗಿನ ಲೋವರ್ ಪಾರ್ಟಲ್ಲಿ ಜಸ್ಟ್ ಸೆಲೆಕ್ಟ್ ಆಪ್ಟೇನ್ DNS ಸರ್ವರ್ ಅಡ್ರೆಸ್ ಆಟೋಮೆಟಿಕಲಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಓಕೆ ಅಂತ ಕೊಟ್ಟರೆ ಆಟೋಮೆಟಿಕಲಿ IP ಅಡ್ರೆಸ್ ನಮ್ಮ ಕಂಪ್ಯೂಟರ್ಗೆ ಅಸೈನ್ ಆಗುತ್ತೆ. ಓಕೆ, ಒನ್ ಕ್ವಶನ್ ಮೇ ಅರೈಸ್ ಇನ್ ಅವರ್ ಮೈಂಡ್, ದಟ್ ಹೂ ಅಸೈನ್ ದಿಸ್ IP ಅಡ್ರೆಸ್. ಈ IP ಅಡ್ರೆಸ್ ಯಾರು ಅಸೈನ್ ಮಾಡ್ತಾರೆ? ಈ IP ಅಡ್ರೆಸ್ ನೆಟ್ವರ್ಕಲ್ಲಿ ಕನೆಕ್ಟ್ ಆಗಿರೋ ರೌಟರ್ ಏನಿದೆಯಲ್ಲ ಅದು IP ಅಡ್ರೆಸ್ಸನ್ನು ಕಂಪ್ಯೂಟರ್ಗೆ ಅಸೈನ್ ಮಾಡುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಡೈನಾಮಿಕ್ IP ಅಡ್ರೆಸ್. ದೆನ್ ವಾಟ್ ಈಸ್ ಸ್ಟ್ಯಾಟಿಕ್ IP ಅಡ್ರೆಸ್? ಸ್ಟ್ಯಾಟಿಕ್ IP ಅಡ್ರೆಸ್ ಅಂದರೆ, ಡಿಯರ್ ಸ್ಟೂಡೆಂಟ್ಸ್, ದ ಯೂಸರ್ ಹ್ಯಾಸ್ ಟು ಅಸೈನ್ ದಿ IP ಅಡ್ರೆಸ್ ಹಿಯರ್. ಯೂಸರ್ ಅವನೇ IP ಅಡ್ರೆಸ್ಸನ್ನು ಅಸೈನ್ ಮಾಡಬೇಕಾಗುತ್ತೆ. ಈಗ ಈ IP ಅಡ್ರೆಸ್ ನಾವು ರ್ಯಾಂಡಮ್ಲಿ ಅಸೈನ್ ಮಾಡಲಿಕ್ಕೆ ಬರೋದಿಲ್ಲ. ಈಗ ನಮಗೆ ಗೊತ್ತಿದೆ, ನಾವು ಡಾಟಾ ಕಮ್ಯುನಿಕೇಶನ್ ಆ್ಯಂಡ್ ನೆಟ್ವರ್ಕಿಂಗ್ ಸಬ್ಜೆಕ್ಟ್ ಅಲ್ಲಿ ಓದೋದ್ರ ಪ್ರಕಾರ TCP IP ಅಡ್ರೆಸ್ ಅಲ್ಲಿ ಬೇರೆ ಬೇರೆ ಕ್ಲಾಸಸ್ ಇರ್ತವೆ, ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C, ಬೇಸ್ಡ್ ಆನ್ ನಂಬರ್ ಆಫ್ ಕಂಪ್ಯೂಟರ್ ಇನ್ ಎ ನೆಟ್ವರ್ಕ್, ಇನ್ ಸಬ್ ನೆಟ್ವರ್ಕ್, ನಾವು ಈ ಅಡ್ರೆಸ್ ಅನ್ನು ಅಸೈನ್ ಮಾಡಬೇಕಾಗುತ್ತೆ. ಈಗ ಎಕ್ಸಾಂಪಲ್ಗೆ ನಾವು ಒಂದು IP ಅಡ್ರೆಸ್ ತಗೊಂಡಿದ್ದೀನಿ. ಈಗ ಸ್ಟ್ಯಾಟಿಕ್ IP ಅಡ್ರೆಸ್ ನಾವು ಅಸೈನ್ ಮಾಡಬೇಕಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಇಲ್ಲೇ ಬಂದು ಯೂಸ್ ದ ಫಾಲೋವಿಂಗ್ IP ಅಡ್ರೆಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ದೆನ್ IP ಅಡ್ರೆಸ್, ಈ IP ಅಡ್ರೆಸ್ ಅನ್ನು ಇಲ್ಲಿ ಟೈಪ್ ಮಾಡಬೇಕು, ದಟ್ ಈಸ್ 192.168.0.100. ಅದೇ ರೀತಿ ಸಬ್ನೆಟ್ ಮಾಸ್ಕ್ 255.255.255.0, ಡಿಫಾಲ್ಟ್ ಗೇಟ್ ವೇ ಇಲ್ಲೇ ಕೊಡಬೇಕು 192.168.0.1. ಅದೇ ರೀತಿ ಈ ಕೆಳಗಿನ ಪೋರ್ಷನ್ ಅಲ್ಲಿ ಯೂಸ್ ಫಾಲೋವಿಂಗ್ DNS ಅಡ್ರೆಸ್ ಇದೆಯಲ್ಲ, ಇಲ್ಲಿ ಪ್ರಿಫರ್ DNS ಏನಿದೆ 8.8.8 ಅಂತ ಕೊಡಬೇಕು. ಪ್ರಿಫರ್ DNS 8.8.8 ಅಂತ ಕೊಡ್ಬೋದು, ಆರ್ ಯು ಕ್ಯಾನ್ ಲೀವ್ ಇಟ್ ಆಲ್ಸೋ ಬ್ಲ್ಯಾಂಕ್. ಆಲ್ಟರ್ನೇಟ್ DNS ಯು ಹ್ಯಾವ್ ಟು ಗಿವ್ 8.8.4.4. ಒಂದ್ಸಲ ಈ ಸೆಟ್ಟಿಂಗ್ಸ್ ಅನ್ನು ನಾವು ಅಪ್ಲೈ ಮಾಡಿದ್ಮೇಲೆ, ಇಲ್ಲ ನೀವು ಒಂದು ಕೆಲಸ ಮಾಡ್ಬೋದು, ಜಸ್ಟ್ ಇದನ್ನು IP ಅಡ್ರೆಸ್ ಅಷ್ಟು ಟೈಪ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಸಬ್ನೆಟ್ ಮಾಸ್ಕ್ ಡಿಫಾಲ್ಟ್ ಗೇಟ್ ವೇ ಬರುತ್ತೆ. ದೆನ್ ಯು ಕ್ಯಾನ್ ಆಲ್ಸೋ ಕ್ಲಿಕ್ ಓಕೆ. ದಿಸ್ ಈಸ್ ಆಲ್ ಅಬೌಟ್ ಸ್ಟ್ಯಾಟಿಕ್ IP ಅಡ್ರೆಸ್. ಡಿಯರ್ ಸ್ಟೂಡೆಂಟ್ಸ್, ಈಗ ನಿಮ್ಗೆ ಗೊತ್ತಾಗಿರ್ಬೋದು ಡೈನಾಮಿಕ್ IP ಅಡ್ರೆಸ್ ಅಂದರೆ ಆಟೋಮೆಟಿಕಲಿ ಸಿಸ್ಟಮ್ಗೆ IP ಅಡ್ರೆಸ್ ಸಿಗುತ್ತೆ. ಸ್ಟ್ಯಾಟಿಕ್ IP ಅಡ್ರೆಸ್ ಅಂದರೆ ನಾವು ಮ್ಯಾನುವಲಿ ಆರ್ ದ ಯೂಸರ್ ಹ್ಯಾಸ್ ಟು ಅಸೈನ್ ದಿ IP ಅಡ್ರೆಸ್. ಓಕೆ, ಕನ್ಕ್ಲೂಷನ್ ಏನಂದರೆ, ವಿತ್ ದ ಹೆಲ್ಪ್ ಆಫ್ ದಿಸ್ ಎಕ್ಸ್ಪೀರಿಮೆಂಟ್ ವಿ ಪರ್ಫಾರ್ಮ್ ದಿ ಕಾನ್ಫಿಗರೇಷನ್ ಆಫ್ TCP IP, ದಟ್ ಈಸ್ ವಿ ಹ್ಯಾವ್ ಪರ್ಫಾರ್ಮ್ ಬೋತ್ ಸ್ಟ್ಯಾಟಿಕ್ ಆ್ಯಂಡ್ ಡೈನಾಮಿಕ್ ಅಡ್ರೆಸ್, ಆರ್ ಇನ್ ಅದರ್ ವರ್ಡ್ಸ್ ಐ ಕ್ಯಾನ್ ಸೇ ವಿ ಹ್ಯಾವ್ ಪರ್ಫಾರ್ಮ್ ದಿ ಕಾನ್ಫಿಗರೇಷನ್ ಆಫ್ TCP IP ಪ್ರೋಟೋಕಾಲ್ ಇನ್ ವಿಂಡೋಸ್ ಸೆಟ್ಟಿಂಗ್. ಡಿಯರ್ ಸ್ಟೂಡೆಂಟ್ಸ್, ನೌ ವಿ ವಿಲ್ ಸಿ ಸಮ್ ಆಫ್ ದಿ MCQ, ದಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್,
to test your knowledge. First, I will start with the basic simple question. What is IP stands for? IP andre eno? IP andre, whether it is, options are as follows: Internet Protocol, Interchange Protocol, both A and B, or all of the above. ಇದರಲ್ಲಿ ಸರಿ ಆಪ್ಷನ್ ಯಾವುದಿದೆ? ಹಿಯರ್ ದ ರೈಟ್ ಆಪ್ಷನ್ ಈಸ್, ವಾಟ್ ಮೇ ಬಿ ದ ಆನ್ಸರ್? ದ ಆನ್ಸರ್ ಈಸ್ ಇಂಟರ್ನೆಟ್ ಪ್ರೋಟೋಕಾಲ್. ಐಪಿ ಸ್ಟ್ಯಾಂಡ್ಸ್ ಫಾರ್ ಇಂಟರ್ನೆಟ್ ಪ್ರೋಟೋಕಾಲ್. Now we will see the question number 2. TCP stands for, TCP andre eno? TCP for full form eno? Ille naalku option idave: Internet Protocol, Transmission Control Protocol, both A and B, all of the above. Ige navu nodidvi TCP IP. TCP andre eno mattu IP andre eno? TCP IP. Adaralli TCP andre eno? TCP full form enide? TCP full form is Transmission Control Protocol. TCP stands for Transmission Control Protocol. Dear students, now we will see next question, that is question number 3. IPv4 is dash bit address. It is yest bit address. A 16 bit, B 32 bit, C 64 bit, D 128 bit. Ig now ಪ್ರೊಸೀಜರ್ ಹೇಳಬೇಕಾದ್ರೆ ಈ ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡಿದ್ದೀವಿ. ಐ ಪಿ ವಿ ಫೋರ್ ಎಷ್ಟು ಬಿಟ್ ಅಡ್ರೆಸ್, ವೆದರ್ ಇಟ್ ಈಸ್ 16, 32, 64 or 128. ಓಕೆ, ಇಟ್ಸ್ ಆನ್ಸರ್ ಈಸ್ 32 bit address. IPv4, that is IP version 4, is 32 bit address. Now we will see question number 4. IPv6 is dash bit address, whether it is 16 bit, 32 bit, 64 bit or 128 bit. For your kind information, we should know that IPv6 is now more oftenly used IP version in the internet or in the computer networking. ಓಕೆ, ಆಪ್ಷನ್ ಏನಿದೆ ಅಂದರೆ 16 ಬಿಟ್ಟಿದೆ, 32 ಬಿಟ್ಟಿದೆ, 64 ಇದೆ ಆ್ಯಂಡ್ 128 ಬಿಟ್ಟಿದೆ. ದ ಕರೆಕ್ಟ್ ಆನ್ಸರ್ ಈಸ್ 128 ಬಿಟ್. IPv6 ಈಸ್ 128 ಬಿಟ್ ಅಡ್ರೆಸ್. ನಾವು ಇಲ್ ಸಿ ದ ನೆಕ್ಸ್ಟ್ ಕ್ವಶನ್. ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆರ್ TCP ಕಮ್ಯುನಿಕೇಷನ್ ಪ್ರೋಟೋಕಾಲ್, ಇದು ಯಾವ ಥರ ಕಮ್ಯುನಿಕೇಷನ್ ಪ್ರೋಟೋಕಾಲ್? ಈಗ ನಾವು ನೋಡಿದ್ವಿ TCP IP ಏನು ಮಾಡುತ್ತಂದ್ರೆ ಎಂಡ್ ಟು ಎಂಡ್ ಕಮ್ಯುನಿಕೇಷನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಓಕೆ, ಎಂಡ್ ಟು ಎಂಡ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡುತ್ತಂದ್ರೆ ವಾಟ್ ಮೇ ಬಿ ದಿ ರೈಟ್ ಆನ್ಸರ್? ಕನೆಕ್ಷನ್ ಓರಿಯೆಂಟೆಡಾ, ಕನೆಕ್ಷನ್ ಲೆಸ್ಸಾ, ಆರ್ ಕನೆಕ್ಷನ್ ಆಫ್ ಬೋತ್ ಎ ಆ್ಯಂಡ್ ಬಿ, ಆರ್ ನನ್ ಆಫ್ ದಿ ಅಬೌವ್? ವಾಟ್ ಮೇ ಬಿ ದಿ ಕರೆಕ್ಟ್ ಆನ್ಸರ್? ದ ಆನ್ಸರ್ ಈಸ್ ಕನೆಕ್ಷನ್ ಓರಿಯೆಂಟೆಡ್. Transmission Control Protocol is Connection Oriented Communication Protocol. Okay, Thirita? Okay, now we will see the question number 6. Internet Protocol IP is dash communication protocol. Idu ya tara communication protocol? Ig naavu nodidivi theory part alli. Internet Protocol andre naavu en study madidvi? ಇಂಟರ್ನೆಟ್ ಪ್ರೋಟೋಕಾಲ್ ಏನು ಮಾಡುತ್ತೆ ಅಂದರೆ ಒಂದು ಎಂಟೈರ್ ಮೆಸೇಜ್ ಅನ್ನು ಪ್ಯಾಕೆಟ್ಸ್ ಆಗಿ ಬ್ರೇಕ್ ಮಾಡಿ ಅದನ್ನು ಅಡ್ರೆಸ್ ಅಸೈನ್ ಮಾಡಿ ಅದನ್ನು ರೌಟ್ ಮಾಡುತ್ತೆ. ಹಾಗಾದರೆ IP ಡ್ಯಾಶ್ ಕಮ್ಯುನಿಕೇಷನ್ ಪ್ರೋಟೋಕಾಲ್, IP ಯಾವ ಥರ ಕಮ್ಯುನಿಕೇಷನ್ ಪ್ರೋಟೋಕಾಲ್? ವೆದರ್ ಇಟ್ ಈಸ್ ಕನೆಕ್ಷನ್ ಓರಿಯೆಂಟೆಡ್, ಕನೆಕ್ಷನ್ ಲೆಸ್, ಆರ್ ಕಾಂಬಿನೇಷನ್ ಆಫ್ ಬೋತ್ ಎ ಆ್ಯಂಡ್ ಬಿ, ಆರ್ ಇಟ್ ಈಸ್ ನನ್ ಆಫ್ ದಿ ಅಬೌವ್? ಓಕೆ, ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ Connectionless. Internet Control Protocol IP is Connectionless Communication Protocol. Okay, now the question number 7. A dynamic IP address is an dash
IP address, or I can say a dynamic IP address is an IP address that is dash. Andre ee IP address yathara irutte, whether it changes from time to time, ee dynamic IP address andre change aagtiratta continuous aagi, or it will never change, or both A and B eradu combination iruttara, or none of the above. Okay, think and answer this question. We have discussed this topic during the theory. Okay, the answer for this question is change from time to time. Dynamic andra time to time change agutte. For example, ig na ond example thondidvi, ond udaharane 5 computer idiyalla network alli connect agidare, adaralli one computer horagade hotandre adar address change aagibidutte. Adhe riti ond hosa computer, ಈಗ 5 ಕಂಪ್ಯೂಟರ್ ಇದಾವೆ ನೆಟ್ವರ್ಕ್ ಅಲ್ಲಿ, ಇನ್ನೊಂದು ಕಂಪ್ಯೂಟರ್ ಜಾಯ್ನ್ ಆಯಿತು, 6ನೇ ಕಂಪ್ಯೂಟರ್ ಜಾಯ್ನ್ ಆಯಿತು, ಅದಕ್ಕೊಂದು ಬೇರೆ ಅಡ್ರೆಸ್ ಬರುತ್ತೆ. ಓಕೆ, ಆ ರೀತಿ ಡೈನಾಮಿಕ್ ಐ ಪಿ ಅಡ್ರೆಸ್ ಚೇಂಜ್ ಆಗುತ್ತೆ. ನಾವು ವಾಟ್ ಈಸ್ ಟೈಪ್ ಸ್ಟ್ಯಾಟಿಕ್ ಐ ಪಿ ಅಡ್ರೆಸ್, ಆರ್ ಎ ಸ್ಟ್ಯಾಟಿಕ್ ಐ ಪಿ ಅಡ್ರೆಸ್ ಈಸ್ ಆನ್ ಐ ಪಿ ಅಡ್ರೆಸ್ ದಟ್ ಈಸ್ ಡ್ಯಾಶ್. ಸ್ಟ್ಯಾಟಿಕ್ ಐ ಪಿ ಅಡ್ರೆಸ್ ಯಾವ ಥರ ಇರುತ್ತೆ, ವೆದರ್ ಇಟ್ ಚೇಂಜಸ್ ಫ್ರಮ್ ಟೈಮ್ ಟು ಟೈಮ್, ಆರ್ ಇಟ್ ವಿಲ್ ನೆವರ್ ಚೇಂಜ್, ಆರ್ ಬೋತ್ ಎ ಅಂಡ್ ಬಿ, ಸಮ್ ಟೈಮ್ ಚೇಂಜ್ ಆಗುತ್ತಾ ಸಮ್ ಟೈಮ್ ಹಾಗೆ ಇರುತ್ತಾ, ಆರ್ ನನ್ ಆಫ್ ದಿ ಅಬೌವ್. ಸ್ಟ್ಯಾಟಿಕ್ ಐ ಪಿ ಅಡ್ರೆಸ್ ಯಾವ ತರ ಇರ್ತವೆ? ಓಕೆ, ದ ಸ್ಟ್ಯಾಟಿಕ್ ಐ ಪಿ ಅಡ್ರೆಸ್ ಹಿಯರ್ ಐ ಕ್ಯಾನ್ ಸಿ ಇಟ್ಸ್ ಆನ್ಸರ್ ಈಸ್ ನೆವರ್ ಚೇಂಜ್ ಟೈಮ್ ಟು ಟೈಮ್. ಅಂದ್ರೆ ಸ್ಟ್ಯಾಟಿಕ್ ಐ ಪಿ ಅಡ್ರೆಸ್ ಇಟ್ ಈಸ್ ಅಸೈನ್ಡ್ ಬೈ ಅ ಯೂಸರ್. ಅ ಯೂಸರ್ ಏನ್ ಅಸೈನ್ ಮಾಡಿರ್ತಾನಲ್ಲ ಆ ಐ ಪಿ ಅಡ್ರೆಸ್ ಇರುತ್ತೆ, ಅದು ಟೈಮ್ ಟು ಟೈಮ್ ಚೇಂಜ್ ಆಗುವುದಿಲ್ಲ, ಅದು ಫಿಕ್ಸ್ಡ್ ಇರುತ್ತೆ. ಓಕೆ, ಡಿ ಎನ್ ಎಸ್ ಸ್ಟ್ಯಾಂಡ್ಸ್ ಫಾರ್, ಡಿ ಎನ್ ಎಸ್ ಅಂದ್ರೆ ಏನು, ವೆದರ್ ಇಟ್ ಈಸ್ ಡೊಮೇನ್ ನೇಮ್ ಸರ್ವಿಸಸ್, ಡೊಮೇನ್ ನೇಮ್ ಸಿಸ್ಟಮ್, ಆರ್ ಬೋತ್ ಎ ಅಂಡ್ ಬಿ, ಆರ್ ನನ್ ಆಫ್ ದಿ ಅಬೌವ್. ಓಕೆ, ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡೊಮೇನ್ ನೇಮ್ ಸರ್ವಿಸಸ್. ನಾವ್ ವಿಲ್ ಸಿ ದ ಲಾಸ್ಟ್ ಕ್ವಶನ್, ಐ ಪಿ ಡಿಫೈನ್ಸ್ ಹೌ ಟು ಡ್ಯಾಶ್ ಅಂಡ್ ರೌಟ್ ಈಚ್ ಪ್ಯಾಕೆಟ್ ಟು ಮೇಕ್ ಶ್ಯೂರ್ ಇಟ್ ರೀಚಸ್ ದಿ ಡೆಸ್ಟಿನೇಷನ್. ಐ ಪಿ ಏನ್ ಮಾಡತ್ತಪ್ಪ, ಬಂದಿದ್ದ ಎಂಟೈರ್ ಮೆಸೇಜ್ ಅನ್ನ ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡಿದ ಮೇಲೆ ಅದಕ್ಕೆ ಏನ್ ಮಾಡುತ್ತೆ, ಓಕೆ, ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡಿದ್ಮೇಲೆ ಆ ಈಚ್ ಪ್ಯಾಕೆಟ್ ಅನ್ನು ಏನ್ ಮಾಡುತ್ತೆ? ಆಪ್ಷನ್ ಎ ಟು ಫೈಂಡ್ ಅ ಬ್ರೇಕ್ ಇನ್ ಎ ನೆಟ್ವರ್ಕ್ ಕೇಬಲ್, ಆರ್ ಟು ಫೈಂಡ್ ಲೂಸ್ ಕನೆಕ್ಟರ್ಸ್, ಆರ್ ಟು ಕನೆಕ್ಟ್, ಆರ್ ಟು ಅಡ್ರೆಸ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಅಡ್ರೆಸ್. ಐ ಪಿ ಡಿಫೈನ್ಸ್ ಹೌ ಟು ಅಡ್ರೆಸ್ ಅಂಡ್ ರೂಟ್ ಈಚ್ ಪ್ಯಾಕೆಟ್ ಟು ಮೇಕ್ ಶ್ಯೂರ್ ಇಟ್ ರೀಚಸ್ ದಿ ಡೆಸ್ಟಿನೇಷನ್. ದೀಸ್ ಆರ್ ಆಲ್ ಅಬೌಟ್ ಎಂಸಿಕ್ಯೂ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಇಫ್ ಯು ಹ್ಯಾವ್ ಎನಿ ಸಜೆಷನ್ಸ್, ಕ್ವೆರೀಸ್ ರಿಲೇಟೆಡ್ ಟು ಕಂಟೆಂಟ್, ಟೂಲ್ಸ್ ಅಂಡ್ ಫಾರ್ಮ್ಯಾಟ್ಸ್, ಪ್ಲೀಸ್ ಡೂ ರೈಟ್ ಯುವರ್ ಫೀಡ್ಬ್ಯಾಕ್ಸ್ ಟು lms.dtk@gmail.com. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ನೋಡುವ ಹೌ ಟು ಕಾನ್ಫಿಗರ್ TCP/IP ಇನ್ ವಿಂಡೋಸ್ 10. TCP/IP ಎರಡು ತರ ಕಾನ್ಫಿಗರ್ ಮಾಡಬಹುದು, ಒಂದು ಡೈನಾಮಿಕಲಿ, ಇನ್ನೊಂದು ಸ್ಟ್ಯಾಟಿಕಲಿ. ಎರಡು ಪ್ರೊಸೆಸ್ ನಾವು ಈ ವಿಡಿಯೋಲಿ ನೋಡುವ. TCP/IP ಕಾನ್ಫಿಗರ್ ಮಾಡಲಿಕ್ಕೆ ಫಸ್ಟ್ ಗೋ ಟು ಸ್ಟಾರ್ಟ್ ಬಟನ್. ಸ್ಟಾರ್ಟ್ ಬಟನ್ ಹೋದ್ಮೇಲೆ ಇಲ್ಲಿ ಕಾಣುತ್ತೆ ಸೆಟ್ಟಿಂಗ್ ಅಂತ, ಕ್ಲಿಕ್ ಆನ್ ಸೆಟ್ಟಿಂಗ್. ಸೆಟ್ಟಿಂಗ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಆರ್ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ನೆಟ್ವರ್ಕ್ ಅಂಡ್ ಇಂಟರ್ನೆಟ್. ಡಬಲ್ ಕ್ಲಿಕ್ ಮಾಡಿ ನೆಟ್ವರ್ಕ್ ಅಂಡ್ ಇಂಟರ್ನೆಟ್. ನೆಟ್ವರ್ಕ್ ಅಂಡ್ ಇಂಟರ್ನೆಟ್ ಅಲ್ಲಿ ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಚೇಂಜ್ ಯುವರ್ ನೆಟ್ವರ್ಕ್ ಸೆಟ್ಟಿಂಗ್, ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ, ದಟ್ ಈಸ್ ಚೇಂಜ್ ಅಡಾಪ್ಟರ್ ಆಪ್ಷನ್. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಚೇಂಜ್ ಅಡಾಪ್ಟರ್ ಆಪ್ಷನ್ ಡಬಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ತರ ಆಪ್ಷನ್ ಕಾಣ್ತವೆ, ಒಂದು ಇಥರ್ನೆಟ್, ಇನ್ನೊಂದು ವೈಫೈ. ಈಗ ನಾನು ಇದು ಡೆಮೋ ತೋರಿಸ್ತಾ ಇರೋದು ಲ್ಯಾಪ್ಟಾಪ್ ಅಲ್ಲಿ, ಅದಕ್ಕೆ ಇಲ್ಲಿ ವೈಫೈ ಅಂತ ಕೂಡ ಬಂದಿದೆ. ಈಗ ನೀವು ಇದನ್ನು ಡೆಸ್ಕ್ಟಾಪ್ ಅಲ್ಲಿ ಮಾಡ್ತಾ ಇದ್ರೆ ಬರೀ ಇಥರ್ನೆಟ್ ಆಪ್ಷನ್ ಅಷ್ಟೇ ಬರುತ್ತೆ. ಓಕೆ, ಈಗ ನಾವೇನ್ ಮಾಡ್ಬೇಕಂದ್ರೆ ಇಥರ್ನೆಟ್ ಆಪ್ಷನ್ ಏನಿದೆಯಲ್ಲ ಇದರದ್ದು ಪ್ರಾಪರ್ಟೀಸ್ ಹೋಗಿ ಚೇಂಜ್ ಮಾಡಬೇಕು. ಅದಕ್ಕಿಂತ ಮುಂಚೆ ನನ್ನ ಹತ್ರ ಏನು ಪಿ ಸಿ ಇರುತ್ತಲ್ಲ ಆ ಪಿ ಸಿ ನೆಟ್ವರ್ಕ್ಗೆ ಕನೆಕ್ಟ್ ಆಗಿರಬೇಕು. ಆ ಪಿಯರ್ ಟು ಪಿಯರ್ ಇರ್ಬೋದು, ಇಲ್ಲ ಯಾವುದೇ ಒಂದು ರೌಟರ್ ಆಗಿರಬೇಕು. ಓಕೆ, ಅದು ಫಸ್ಟ್ ಕನೆಕ್ಟ್ ಆಗಿರಬೇಕು. ಈಗ ನಾ ಏನ್ ಮಾಡ್ತೀನಿ, ಅಸ್ಯೂಮ್ ಮಾಡ್ತೀನಿ ನನ್ನ ಕಂಪ್ಯೂಟರ್ ಅವ್ರ ಲ್ಯಾಪ್ಟಾಪ್ ನೆಟ್ವರ್ಕ್ಗೆ ಕನೆಕ್ಟ್ ಆಗಿದೆ. ಈಗ ನಾ ಇಥರ್ನೆಟ್ ಪ್ರಾಪರ್ಟಿಗೆ ಹೋಗಿ ಚೇಂಜ್ ಮಾಡ್ತೀನಿ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ ಅಂತ ಬರುತ್ತೆ, ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಯಿತು. ಇದರಲ್ಲಿ ಎರಡು ಆಪ್ಷನ್ ಇದೆ, ನೆಟ್ವರ್ಕಿಂಗ್ ಆ್ಯಂಡ್ ಶೇರಿಂಗ್ ಅಂತಿದೆ. ಈಗ ನಾವೇನು ಮಾಡಬೇಕು,
ಇದರಲ್ಲಿ TCP IP V4 ಅಂತಿದೆ. ಇಲ್ಲಿ TCP IP V6 ಕೂಡ ಇದೆ. ನಾವು ಈಗ ಯೂಸ್ ಮಾಡ್ತಾ ಇರೋದು ಸದ್ಯಕ್ಕೆ TCP IP V4. ಇದನ್ನ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಎರಡು ತರ ನಾವು ಅಡ್ರೆಸ್ ಅನ್ನ ಅಸೈನ್ ಮಾಡಬಹುದು. ಈಗ ಒಂದ್ ವೇಳೆ ಈಗ ಆಲ್ರೆಡಿ ನಾನು ಅಡ್ರೆಸ್ ಅಸೈನ್ ಮಾಡಿದ್ದೀನಿ Static IP address. Static IP address ಅಸೈನ್ ಮಾಡಿದಾಗ ನಾವು ಏನನ್ನ ಕೊಡಬೇಕು, ಯೂಸಿಂಗ್ ಫಾಲೋವಿಂಗ್ ಐ ಪಿ ಅಡ್ರೆಸ್ ಈ ತರ ನಾನು ಎಂಟರ್ ಮಾಡ್ತೀನಿ. ಓಕೆ, 192.168.0.100 ಸಬ್ನೆಟ್ ಮಾಸ್ಕ್ 255.255.0.0. ಅದೇ ರೀತಿ ಡಿಫಾಲ್ಟ್ ಗೇಟ್ ವೇ ಕೂಡ ಎಂಟರ್ ಮಾಡ್ತೀನಿ. ಪ್ರಿಫರ್ DNS ಸರ್ವರ್ ಅಂಡ್ ಆಲ್ಟರ್ನೇಟ್ DNS ಸರ್ವರ್ ಎಂಟರ್ ಮಾಡಿ ಕ್ಲಿಕ್ ಓಕೆ ಅಂತ ಕೊಡ್ತೀನಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಸ್ಟಾಟಿಕ್ ಐ ಪಿ ಅಡ್ರೆಸ್. ಈಗ ಡೈನಾಮಿಕ್ ಐ ಪಿ ಅಡ್ರೆಸ್ ಅಂದ್ರೆ ಏನ್ ಮಾಡ್ಬೇಕು, ನಾನು ಅಗೇನ್ ರೈಟ್ ಕ್ಲಿಕ್ ಮಾಡಬೇಕು ಇಥರ್ನೆಟ್ ಮೇಲೆ ಪ್ರಾಪರ್ಟೀಸ್, ಪ್ರಾಪರ್ಟೀಸ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. TCP IP V4 ಮೇಲೆ ಡಬಲ್ ಕ್ಲಿಕ್ ಮಾಡಿ ಈಗ ಡೈನಾಮಿಕ್ ಐ ಪಿ ಅಡ್ರೆಸ್ ಯಾವ ತರ ಅಸೈನ್ ಮಾಡ್ಬೇಕು ಅಂದ್ರೆ ಸಿಂಪ್ಲಿ ಸೆಲೆಕ್ಟ್ ಆಪ್ಟೇನ್ ಅನ್ ಐ ಪಿ ಅಡ್ರೆಸ್ ಆಟೋಮೆಟಿಕಲಿ ಡಿಸಪಿಯರ್ ಆಗ್ಬಿಡುತ್ತೆ. ಅದೇ ರೀತಿ ಆಪ್ಟೇನ್ DNS ಸರ್ವರ್ ಆಟೋಮೆಟಿಕಲಿ ಓಕೆ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ಟ ಕ್ಲಿಕ್ ಆನ್ ಓಕೆ. ಓಕೆ ಅಂತ ಕೊಟ್ಟ ತಕ್ಷಣ ಈಗ ಒಂದ್ ವೇಳೆ ಇದ್ ನನ್ನ ಹತ್ರ ಇರುವ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ನೆಟ್ವರ್ಕ್ ಕನೆಕ್ಟ್ ಆಗಿದ್ರೆ ಆಟೋಮೆಟಿಕಲಿ ಇದ್ ಕ್ರಾಸ್ ಮಾರ್ಕ್ ಡಿಸಪಿಯರ್ ಆಗುತ್ತೆ. ಒನ್ ಮೋರ್ ಟೈಮ್ ಐ ವಿಲ್ ಶೋ ಹೌ ಟು ಕಾನ್ಫಿಗರ್ ಸ್ಟಾಟಿಕ್ ಐ ಪಿ ಅಡ್ರೆಸ್. ಈಗ ಇನ್ನೊಂದ್ಸಲ ನಾನು ಸ್ಟಾಟಿಕ್ ಐ ಪಿ ಅಡ್ರೆಸ್ ಯಾವ ತರ ಕಾನ್ಫಿಗರ್ ಮಾಡೋದು ತೋರಿಸ್ತಾ ಇದ್ದೀನಿ. ಅಗೇನ್ ಗೋ ಟು ಇಥರ್ನೆಟ್, ರೈಟ್ ಕ್ಲಿಕ್ ಆನ್ ಇಟ್, ಕ್ಲಿಕ್ ಆನ್ ಪ್ರಾಪರ್ಟೀಸ್. ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬನ್ನಿ TCP IP V4, ಡಬಲ್ ಕ್ಲಿಕ್ ಆನ್ ಇಟ್ ಓಕೆ. ಇಲ್ಲಿ ಯೂಸ್ ಐ ಪಿ ಫಾಲೋವಿಂಗ್ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಐ ಪಿ ಅಡ್ರೆಸ್ ಕೊಡಬೇಕು ಸ್ಟಾಟಿಕ್. ಇಲ್ಲಿ ನಾವು PPT ಇಲ್ಲಿ ತೋರಿಸಿದ ಪ್ರಕಾರ 192.168.0.100 192.168.0.100 ಟ್ಯಾಬ್ ಪ್ರೆಸ್ ಮಾಡಿ ಆಟೋಮೆಟಿಕಲಿ ಸಬ್ನೆಟ್ ಮಾಸ್ಕ್ ಅಸೈನ್ ಆಗುತ್ತೆ. ಡಿಫಾಲ್ಟ್ ಗೇಟ್ ವೇ 192.168.0.1 ಓಕೆ. ದಿಸ್ ಈಸ್ ಅಬೌಟ್ ಐ ಪಿ. ಅಂಡ್ ಹೌ ಅಬೌಟ್ DNS ಸರ್ವರ್ ಇದನ್ನು ಬ್ಲ್ಯಾಂಕ್ ಕೂಡ ಬಿಡಬಹುದು, ಇಲ್ಲಾಂದ್ರೆ ನೀವು 8.8.8.8 ಅಂತ ಕೊಟ್ಟು ಅದೇ ರೀತಿ ಆಲ್ಟರ್ನೇಟ್ DNS ಸರ್ವರ್ 8.8.8.4 ಅಂತ ಕೊಟ್ಟು ಕ್ಲಿಕ್ ಆನ್ ಓಕೆ ಅಂತ ಮಾಡಿ ಇಲ್ಲಿ ಕೂಡ ಓಕೆ ಅಂತ ಮಾಡಿದಾಗ ಆಟೋಮೆಟಿಕಲಿ ಐ ಪಿ ಅಡ್ರೆಸ್ ಅಸೈನ್ ಆಗುತ್ತೆ. ಆಮೇಲೆ ಒಂದ್ ವೇಳೆ ನಮ್ಮ ಕಂಪ್ಯೂಟರ್ ನೆಟ್ವರ್ಕ್ ಕನೆಕ್ಟ್ ಆಗಿದ್ರೆ ಈ ನೆಟ್ ಕ್ರಾಸ್ ಮಾರ್ಕ್ ಡಿಸಪಿಯರ್ ಆಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಈ ತರ ನಾವು Windows 10 ಅಲ್ಲಿ ಬೋತ್ ಸ್ಟಾಟಿಕ್ ಆಸ್ ವೆಲ್ ಆಸ್ ಡೈನಾಮಿಕ್ ಮೋಡ್ ಅಲ್ಲಿ ಐ ಪಿ ಅಡ್ರೆಸ್ ಕಾನ್ಫಿಗರೇಷನ್ ಅನ್ನು ಮಾಡ್ತೀವಿ. ಥ್ಯಾಂಕ್ ಯು.